ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಜೀವ ಕೊಡುವ ರೊಟ್ಟಿ ನಾನೇ ರೇ ಪ್ರಿನ್ಸ್ ಪುಟ ಟೂ ಸಿಕ್ಸ್ ಫೈವ್ ಒನ್ ಪುಟದ ಸಂಖ್ಯೆ ನೂರ ಅರವತ್ತೆರಡು ನೂರ ಅರವತ್ತ ಮೂರು ಐದು ರೊಟ್ಟಿ ಮತ್ತು ಎರಡು ಮೀನುಗಳಿಂದ ಊಟ ಮಾಡಿದ ಕೆಲವರು ಈ ಅದ್ಭುತದಿಂದ ಬಹುಗಾಢವಾಗಿ ಪ್ರಭಾವಿತರಾಗಿದ್ದು ಇದರಿಂದ ಯೇಸುವಿನ ಬಗ್ಗೆ ವಿಶೇಷವಾದ ಗೌರವ ಹೊಂದಲು ಪ್ರೇರೇಪಿಸಲ್ಪಟ್ಟಿದ್ದರು ಅವರಲ್ಲಿ ಕೆಲವು ಸಂಖ್ಯೆಯವರು ಬಹುಮಂದಿ ಎಂದು ನಮಗೆ ಕಲ್ಪಿಸಿಕೊಳ್ಳಲು ಸಾಧ್ಯವಾಗದು ಇಂಥ ಅದ್ಭುತವಾದ ಶಕ್ತಿಯನ್ನು ಹೊಂದಿರುವ ಈ ದಿವ್ಯ ಬೋಧಕನನ್ನು ಹಿಂಬಾಲಿಸಬೇಕೆಂದು ತೀರ್ಮಾನಿಸಿದರು ಆತನ ಶಿಷ್ಯರಾಗುವಲ್ಲಿ ಏನಿಲ್ಲದಿದ್ದರೂ ತಮ್ಮನ್ನು ಕೊರತೆಯಿಂದ ತಪ್ಪಿಸಿ ಕಾಪಾಡುವುದೆಂಬ ಭರವಸೆ ಇರುವುದೆಂದು ಅಂದುಕೊಂಡಿದ್ದರು ಮತ್ತು ಈ ವಿಧವಾದ ಜನರಿಗೆ ಇಂಥ ಸನ್ನಿವೇಶಗಳು ನಿಜವಾಗಿಯೂ ಒಂದು ಸ್ಪಷ್ಟವಾದ ಪ್ರೇರಣೆಯಾಗಿತ್ತು ಹೇಗೋ ಅವರು ಕರ್ತನನ್ನು ಕೆರೆಯ ಆಚೆ ದಡದಲ್ಲಿನ ಕಪೆರ್ನೋಮಿನಲ್ಲಿ ಕಂಡುಕೊಂಡಾಗ ಆ ಅವರು ಆತನನ್ನು ಹಿಂಬಾಲಿಸಿಕೊಂಡು ಬರಲು ಇದು ಹೇಗೆ ತಮ್ಮನ್ನು ನಡೆಸಿತೆಂದು ತಿಳಿಸಿ ಆತನಲ್ಲಿ ತಮಗಿದ್ದ ಆಸಕ್ತಿಯನ್ನು ವ್ಯಕ್ತಗೊಳಿಸಿದರು ಆತನು ಅವರಿಗೆ ತಮಗಿರುವುದು ಒಂದು ಸ್ವಾರ್ಥ ಭಾವನೆ ಅಥವಾ ಲಾಭದಾಸೆಯುಳ್ಳ ಆಸಕ್ತಿ ಎಂದು ಹಾಗೂ ತಾನು ಅವರಲ್ಲಿ ಬೆಳೆಯಲು ಬಯಸುವ ಬಗೆಯದಲ್ಲ ಅಂದರೆ ಸತ್ಯದ ವಿಷಯದ ಮೇಲಿನ ಆಸಕ್ತಿಯಲ್ಲವೆಂದು ಸರಳವಾಗಿ ಹೇಳಿದನು ನಮ್ಮ ಕರ್ತನು ಈ ಸನ್ನಿವೇಶದ ಲಾಭವನ್ನು ಪಡೆದುಕೊಂಡು ಇವರಿಗೆ ಮಾತ್ರವಲ್ಲದೆ ತಮ್ಮ ಶಿಷ್ಯರಿಗೂ ಸಹ ಮತ್ತು ಅವರ ಮೂಲಕ ನಮಗೂ ಹುಡುಕಬೇಕಾಗಿರುವ ಸೂಕ್ತವಾದ ವಿಷಯಗಳ ಬಗ್ಗೆ ಒಂದು ಅಮೂಲ್ಯವಾದ ಪಾಠವನ್ನು ಹೇಳಿಕೊಟ್ಟಿದ್ದನು ಜೀವನದ ಮುಖ್ಯ ಗುರಿಯು ಬಯಕೆ ಉದ್ದೇಶಗಳು ಕೆಟ್ಟು ಹೋಗುವ ಆಹಾರಕ್ಕಾಗಲಿ ಲೌಕಿಕ ಸುಖಗಳಿಗಾಗಲಿ ಲೌಕಿಕ ಭೋಗಗಳಿಗಾಗಲಿ ಆಗಿರಬಾರದು ಇವುಗಳು ಅತಿ ಹೆಚ್ಚೆಂದರೆ ಕ್ಷಣಿಕವಾದವುಗಳು ಆದರೆ ಇದಕ್ಕೆ ಬದಲಾಗಿ ನಮ್ಮೆಲ್ಲರ ಮುಖ್ಯ ಗುರಿಯು ಮರಣಾವಸ್ಥೆಯ ಹಿಂದಿನಲ್ಲಿರುವ ನಿತ್ಯ ಜೀವವನ್ನು ಪಡೆದುಕೊಳ್ಳುವುದಾಗಿರಬೇಕೆಂಬುದನ್ನು ಆತನು ತೋರಿಸಿಕೊಟ್ಟನು ದೇವರು ತನ್ನ ಸೃಷ್ಟಿಗಳಿಗಾಗಿ ಮಾಡಿರುವ ಏರ್ಪಾಡುಗಳು ಕೇವಲ ನಮ್ಮ ಪ್ರಾಕೃತ ದೇಹದ ಪೋಷಣೆಗಾಗುವ ಭೂ ಸಂಬಂಧವಾದ ಆಹಾರಕ್ಕೆ ಮಾತ್ರವಾಗಿರದೆ ಅದಕ್ಕಿಂತಲೂ ಹೆಚ್ಚು ಪ್ರಾಮುಖ್ಯವಾಗಿ ಆತ್ಮೀಕವಾದ ಪೋಷಣೆಗಳಿಗಾಗಿರುವುದು ಇದರಲ್ಲಿ ಪಾಲು ತೆಗೆದುಕೊಂಡಲ್ಲಿ ನಾವು ನಿತ್ಯ ಜೀವವನ್ನು ಹೊಂದುವೆವು ಎಂಬುವುದನ್ನು ತೋರಿಸಿಕೊಟ್ಟಿದ್ದನು ತಾನು ಮಾಡಿದ ಅದ್ಭುತವು ಮತ್ತು ಅವರು ಪಾಲು ಹೊಂದಿದ ಆ ಆಶೀರ್ವಾದವು ಕೇವಲ ಉತ್ತಮವಾದ ಕೊಡುಗೆಯು ಅಧಿಕ ಬೆಲೆಯುಳ್ಳದು ಆದ ಜೀವ ಕೊಡುವ ರೊಟ್ಟಿಗೆ ಒಂದು ನಿದರ್ಶನವಾಗಿತ್ತೆಂಬುವುದನ್ನು ಅವರು ಕಂಡುಕೊಳ್ಳಬೇಕೆಂದು ಆತನು ಬಯಸಿದ್ದನು ಆ ಜೀವ ಕೊಡುವ ರೊಟ್ಟಿಯನ್ನು ದೇವಕುಮಾರನು ಒಬ್ಬನೇ ಕೊಡಲು ಶಕ್ತನಾಗಿದ್ದನು ಹಾಗೂ ನಮ್ಮೆಲ್ಲರ ವಿಷಯದಲ್ಲಿಯೂ ಇದೇ ಸತ್ಯವಾಗಿರುವುದು ತಾನು ದೇವರ ಮಗನಾಗಿರುವುದರಿಂದ ನಿತ್ಯ ಜೀವವನ್ನು ಕೊಡುವ ರೊಟ್ಟಿಯನ್ನು ಒದಗಿಸಲು ಶಕ್ತನೆಂಬುವುದನ್ನು ಆತನು ಶಾರೀರಿಕ ಸಂಬಂಧವಾದ ಆಹಾರವನ್ನು ಒದಗಿಸಿಕೊಡುವ ಮೂಲಕ ತೋರಿಸಿಕೊಟ್ಟು ಕೊಟ್ಟಿದ್ದನು ಇದಕ್ಕಾಗಿ ಪರಲೋಕದಲ್ಲಿರುವ ತಂದೆಯು ಆತನಿಗೆ ಮುದ್ರೆ ಹಾಕಿ ಗುರುತು ಮಾಡಿ ಆತನು ಮಗನೆಂಬುವುದಕ್ಕೆ ಈ ಅಧಿಕಾರವನ್ನು ಕೊಡುವುದರ ಮೂಲಕ ಸಾಕ್ಷಿ ಪ್ರಮಾಣಗಳನ್ನು ಆತನಿಗೆ ಅನುಗ್ರಹಿಸಿದ್ದನು ಈ ಮುದ್ರೆಯು ಪವಿತ್ರವಾಗಿತ್ತು ಅಂದರೆ ದೇವರ ಪವಿತ್ರ ಶಕ್ತಿಯಾಗಿದ್ದು ನಮ್ಮ ಕರ್ತನಾದ ಏಸುವಿನಲ್ಲಿ ಅದು ಕಾರ್ಯಪ್ರವೃತ್ತವಾಗಿ ಆತನಿಗೆ ನೀರನ್ನು ದ್ರಾಕ್ಷಾರಸವನ್ನಾಗಿ ಪರಿವರ್ತಿಸುವ ಮತ್ತು ಜವೆಗೋಧಿ ರೊಟ್ಟಿ ಮತ್ತು ಎರಡು ಮೀನುಗಳನ್ನು ಮುರಿದು ತುಂಡುಗಳನ್ನಾಗಿ ಮಾಡಿ ಅವುಗಳನ್ನು ಹೆಚ್ಚಿಸಿ ಅದರಿಂದ ಜನರ ಗುಂಪಿಗೆ ಊಟ ಮಾಡಿಸುವುದಕ್ಕೆ ಶಕ್ ಶಕ್ತನನ್ನಾಗಿ ಮಾಡಿತ್ತು ಈ ಅಧಿಕಾರ ಸಾಮರ್ಥ್ಯಗಳು ದೇವರ ಪರಿಶುದ್ಧ ಆತ್ಮನು ಆತನೊಂದಿಗಿದ್ದು ಒಬ್ಬ ಗೌರವಾನ್ವಿತ ಪ್ರತಿನಿಧಿಯಾದ ಒಬ್ಬ ಮಗನಿಗಾಗಿ ದೇವರೊಂದಿಗಿನ ಆತನ ಸಂಬಂಧವನ್ನು ಜನರಿಗೆ ಬಾಹ್ಯವಾಗಿ ಪ್ರದರ್ಶಿಸುವ ಸಾಕ್ಷಿ ಪ್ರಮಾಣಗಳಾಗಿದ್ದವು ಈ ಸಾಕ್ಷಿ ಪ್ರಮಾಣಗಳ ಆಧಾರದಿಂದ ಹೃದಯದಲ್ಲಿ ಸೂಕ್ತ ಮನೋಭಾವವನ್ನು ಹೊಂದಿ ಸಾಕ್ಷಿಗಳಾದವರು ನಮ್ಮ ಕರ್ತನು ನೀಡಿದ ಪ್ರಮಾಣ ಸಾಕ್ಷಿಗಳಿಗೆ ತಂದೆಯಿಂದ ಬಂದ ಸಂದೇಶವನ್ನಾಗಿ ಅದಕ್ಕೆ ಲಕ್ಷ್ಯ ಕೊಡಲು ಸಿದ್ಧನಾಗಬೇಕಿತ್ತು